ಎಲ್ರಿಗೂ ನಮಸ್ಕಾರ ತತ್ಸಮ ತದ್ಭವ ಭಾಗ ಮೂರು ಹಳೆಗನ್ನಡದ ಅನೇಕ ಶಬ್ದಗಳು ಈಗಿನ ಕನ್ನಡದಲ್ಲಿ ಅಂದರೆ ಹೊಸಗನ್ನಡದಲ್ಲಿ ರೂಪಾಂತರವನ್ನು ಹೊಂದಿ ಪ್ರಯೋಗವನ್ನು ಮಾಡಲಾಗ್ತಾ ಇದೆ ಅವುಗಳ ಬಗೆಗೆ ಸ್ಥೂಲವಾಗಿ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಾವು ಅವಶ್ಯಕವಾಗಿ ತಿಳಿಯಬೇಕು ಮೊದಲನೇದಾಗಿ ಇಲ್ಲಿ ಪಾಕಾರ ಹಾಕಾರ ಆಗೋದನ್ನು ನಾವು ಗಮನಿಸಬಹುದು ಹಳೆಗನ್ನಡದಲ್ಲಿ ಪಾ ಇರೋದು ಹೊಸಗನ್ನಡದಲ್ಲಿ ಹಾ ಆಗಿ ಪರಿವರ್ತನೆ ಆಗೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಿ ನೋಡ್ಬೋದು ಮೊದಲನೇದಾಗಿ ಪಾಲ್ ಹಾಲು ಪಾವ್ ಹಾವು ಪಾಸು ಹಾಸು ಪರಿ ಹರಿ ಪರ್ಬು ಹಬ್ಬು ಪೊರಳ್ ಹೊರಳು ಪೊಳೆ ಹೊಳೆ ಪೊರೆ ಹೊರೆ ಪೂ ಹೂ ಪನಿ ಹನಿ ಪಿಂಡು ಹಿಂಡು ಪತ್ತು ಹತ್ತು ಪುಲಿ ಹುಲಿ ಪಣ್ ಹಣ್ಣು ಪಂದೆ ಹಂದೆ ಪಂದರ ಹಂದರ ಪಗಲ್ ಹಗಲು ಪಂದಿ ಹಂದಿ ಪಂದೆ ಹಂದೆ ಪೊಸ ಹೊಸ ಪೋಗು ಹೋಗು ಪರ್ಚು ಹಂಚು ಪರಸು ಹರಸು ಪೀರ್ ಹೀರು ಪುದುಗು ಹುದುಗು ಪಿರಿಯ ಹಿರಿಯ ಪಂಬಲಿಸು ಹಂಬಲಿಸು ಪಣೆ ಹಣೆ ಪರಡು ಹರಡು ಪರದ ಹರದ ಪಲವು ಹಲವು ಪಲ್ಲಿಲಿ ಹಲ್ಲಿಲ್ಲದ ಪಲ್ಲಿಳಿವಾಯ್ ಹಲ್ಲಿಲ್ಲದ ಬಾಯಿ ಪೌವ್ವನೆ ಹೌವನೆ ಪಳ್ಳ ಹಳ್ಳ ಪಕ್ಕಿ ಹಕ್ಕಿ ಪಗೆ ಹಗೆ ಪೊರಮಡು ಹೊರ ಹೊರಡು ಪೆರ್ಚು ಹೆಚ್ಚು ಪುಗು ಹುಗು ಪೋಗು ಹೋಗು ಪಿಂಗು ಹಿಂಗು ಪಳಿ ಹಳಿ ಪೋಳ್ ಹೋಳು ಪಲ್ಲಿ ಹಲ್ಲಿ ಪಲ್ ಹಲ್ಲು ಪಸಿ ಹಸಿ ಪಸುರು ಹಸುರು ಪಾಡು ಹಾಡು ಪುರ್ಬು ಹಬ್ಬು ಪರ್ಬು ಹಬ್ಬು ಪದುಳ ಹದುಳ ಪರ್ದು ಹದ್ದು ಪರ್ಬುಗೆ ಹಬ್ಬುವಿಕೆ ಪೆರ್ಮೆ ಹೆಮ್ಮೆ ಪಿರಿದು ಹಿರಿದು ಮೇಲಿನ ಈ ಉದಾಹರಣೆಗಳಲ್ಲಿ ಕೆಲವು ಕಡೆ ಅಂತ್ಯದಲ್ಲಿರುವ ಲ ವ ಎಂಬ ವ್ಯಂಜನಾಂತ ಶಬ್ದಗಳು ಊಕಾರ ಆಗಿರೋದನ್ನ ನಾವು ನೋಡಿದ್ವಿ ಉದಾಹರಣೆಗೆ ಪಾಲ್ ಇರೋದು ಹಾಲು ಆಗಿದೆ ಪಾವಿರೋದು ಹಾವು ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು